ಬೆಂಗಳೂರಿನ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿ ಈ ಬೈಕ್ ಶೋರೂಮ್ನಲ್ಲಿ ಅಗ್ನಿ ಅವಘಡ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಜೀವ ದಹನ ಆದಂತಹ ಯುವತಿಯ ತಂದೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಂತಹ ಕುಟುಂಬಕ್ಕೆ ಈ ಮೂಲಕ ಶಾಕ್ ಎದುರಾಗಿದೆ. ಮಗಳನ್ನು ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ ಯುವತಿಯ ತಂದೆ. ಯುವತಿ ಸಾವಿನ ಬೆನ್ನಲ್ಲೇ ಶೋರೂಮ್ನ ಮಾಲೀಕ ಮತ್ತು ಮ್ಯಾನೇಜರ್ ಕೂಡ ಅರೆಸ್ಟ್ ಆಗಿರುವಂಥದ್ದು. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಮ್ಯಾನೇಜರ್ ಯುವರಾಜ್ಗೆ ಬೇಲ್ ಆಗಿರುವಂಥದ್ದು. 32ನೇ ACMM ಕೋರ್ಟ್ನಿಂದ ಆರೋಪಿಗಳಿಗೆ ಜಾಮೀನು ಕೂಡ ಮಂಜೂರಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬರ್ತ್ಡೇ ಸಂಭ್ರಮವಿರಬೇಕಿದ್ದ ಮನೆಯಲ್ಲಿ ಸೂತಕ, ರಿಸೆಪ್ಷನಿಸ್ಟ್ ಜೀವ ತೆಗೆದ ಎಲೆಕ್ಟ್ರಿಕ್ ಶೋರೂಮ್, ಹೌದು ಈಕೆಯ ಹೆಸರು ಪ್ರಿಯಾ. ಎಲ್ಲವೂ ಚೆನ್ನಾಗಿದ್ರೆ ಇವತ್ತು 26ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ಬೇಕಿತ್ತು. ಆ ಮನೆಯಲ್ಲಿ ಬರ್ತ್ಡೇ ಸಂಭ್ರಮ ಇರಬೇಕಿತ್ತು. ಮಗಳ ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡಿಸಿ ಸಿಹಿ ಹಂಚಬೇಕಿತ್ತು. ಆದರೆ ವಿಧಿ ಆ ಮನೆಯಲ್ಲಿ ಸೂತಕದ ಛಾಯೆ ಮೂಡಿಸಿದೆ. ಬೆಂಗಳೂರಿನ ರಾಜಾಜಿನಗರ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ನಿನ್ನೆ ಅಗ್ನಿ ಅವಘಡದಲ್ಲಿ ಪ್ರಿಯಾ ಸಾವನ್ನಪ್ಪಿದ್ಲು. ಇವತ್ತು ಬರ್ತ್ಡೇ ಇದ್ದಿದ್ರಿಂದ ಬಟ್ಟೆ ತಂದಿಟ್ಟು ಕೇಕ್ ತರೋದಕ್ಕೆ ಕುಟುಂಬ ರೆಡಿ ಮಾಡಿಕೊಂಡಿತ್ತು. ಆದರೆ ವಿಧಿಯ ಲೆಕ್ಕ ಬೇರೆಯೇ ಆಗಿತ್ತು. ಬ್ಯಾಟರಿಯಿಂದಾಗಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ ಇಡೀ ಶೋರೂಮ್ ಧಗಧಗಿಸಿ ಪ್ರಿಯಾ ಸುಟ್ಟು ಕರಕಲಾಗಿದ್ದಾರೆ. ಇನ್ನು ಮಗಳ ಸಾವಿನ ಆಘಾತದಿಂದ ಕುಟುಂಬ ಹೊರಬಂದಿಲ್ಲ. ಮಗಳ ಸಾವನ್ನ ನೆನೆದು ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಮಗಳು ನಮ್ಮ ಮನೆಯ ಮಹಾಲಕ್ಷ್ಮಿ. ಏನೇನೋ ಕನಸು ಕಂಡಿದ್ಲು, ಮನೆಯ ಜವಾಬ್ದಾರಿ ಹೊತ್ತಿದ್ಲು, ಕಂಪನಿ ಕಷ್ಟ ಅಂದಾಗ ಕಂಪನಿಗೋಸ್ಕರ ದುಡಿದಿದ್ಲು, 20 ಜನ ಇರೋ ಕಂಪನಿಗೆ ಹೆಡ್ ಆಗಿದ್ಲು, 20 ಜನರಲ್ಲಿ ನನ್ನ ಮಗಳು ಮಾತ್ರ ಸತ್ತೋದ್ಲು, ನಮಗೆ ನ್ಯಾಯ ಬೇಕು ಅಂತ ಮೃತ ಯುವತಿಯ ತಂದೆ ಆರ್ಮುಗಂ ಕಣ್ಣೀರು ಹಾಕಿದ್ದಾರೆ. ಮಗಳ ಬಟ್ಟೆ ಇಸ್ಕೊಟ್ಟು ಕೇಕ್ ಕಟ್ ಮಾಡೋದು, ಏನಾದರೂ ಮನೆಯಲ್ಲಿ ತಿಂಡಿ ಗಿಂಡಿ ಮಾಡಿ ತಿನ್ನೋದು ಸರ್, ಹಂಗೆ ಸರ್ ಮಾಡೋದು ವರ್ಷ ವರ್ಷನೂ. ಏನು ಸರ್ ನಂಬಕೈತಲ್ಲ ಸರ್, ನಿನ್ನೆ ಬೆಳಗ್ಗೆ 9:50 ಮನೆ ಬಿಟ್ಟು ಹೋಗಿ 7 ಕಾಲಿಗೆಲ್ಲ ಬರೋರು ಮಾಮೂಲಾಗಿ, 20 ಜನ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಮಗಳು ಮಾತ್ರ ಏನು ಸರ್ ಇದು ನ್ಯಾಯನಾ ಸರ್, ಇದು 20 ಜನ ಕೆಲಸ ಮಾಡ್ತಾರೆ, ಅವ್ರು ಒಬ್ಬರು ಮಾತ್ರ ಹಿಂಗೆ ಬಿಟ್ಟ್ರಿ. ಮೃತ ಯುವತಿ ಪ್ರಿಯಾ ಮರಣೋತ್ತರ ಪರೀಕ್ಷೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆಸಲಾಗಿದ್ದು ಕುಟುಂಬದವರಿಗೆ ಮೃತದೇಹ ಹಸ್ತಾಂತರ ಮಾಡಲಾಯಿತು. ಮಗಳ ಹುಟ್ಟುಹಬ್ಬದ ದಿನವೇ ಮಗಳ ಅಂತ್ಯಕ್ರಿಯೆ ಮಾಡಬೇಕಾದ ಪರಿಸ್ಥಿತಿ ಕಂಡು ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆದಿದೆ. ಎಲ್ಲ ಅಪ್ಸ್ಕೊಂಡಿದ್ದಾರೆ, ಪ್ರೊಪ್ರೈಟರ್ ಯಾರು ಕಾಂಟ್ಯಾಕ್ಟ್ಗೆ ಬರ್ತಿಲ್ಲ. ಸರ್ ನಮಗೆ ನ್ಯಾಯ ಬರಬೇಕು ಸರ್, ಅವನು ಇಸ್ ನಾಟ್ ಕಂಫರ್ಟ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ, ಹಂಗಂದ್ರೆ ಅಪ್ಸ್ಕೊಂಡೆ ಅಂತ ಸರ್. ಅವರು ನಮ್ಗೆ ಇಂಟಿಮೇಟ್ ಮಾಡಿಲ್ಲ, ದಿಸ್ ಇಸ್ ನಾಟ್ ಕಂಪನಿ ಪ್ರಾಕ್ಟೀಸ್, ದಿಸ್ ಇಸ್ ನಾಟ್ HR ಪ್ರಾಕ್ಟೀಸ್, ಇದೆಲ್ಲ ನ್ಯಾಯ ಇಲ್ಲ ಸರ್. ಇನ್ನು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ನಲ್ಲಿ ಅಗ್ನಿ ಅವಘಡದಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಬೈಕ್ಗಳು ಸುಟ್ಟು ಕರಕಲಾಗಿವೆ. ಬೆಂಕಿಯ ತೀವ್ರತೆಗೆ ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸಿದೆ. ಇಂದು FSL ತಂಡ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿ ಘಟನೆಗೆ ನಿಖರ ಕಾರಣ ಪತ್ತೆ ಹಚ್ಚಲಿದೆ. ನಿನ್ನೆ ಬೆಂಗಳೂರಿನ ರಾಜಾಜಿನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಎಲೆಕ್ಟ್ರಿಕ್ ಸ್ಕೂಟರ್ನ ಶೋರೂಮ್ಗೆ ಬೆಂಕಿ ಬಿದ್ದಿತ್ತು. ಬೆಂಕಿಯಲ್ಲಿ ಓರ್ವ ಕೆಲಸ ಮಾಡ್ತಿದ್ದಂತಹ ಯುವತಿ ಸಜೀವವಾಗಿ ದಹನವಾಗಿದ್ಲು. ಇದೀಗ ಆ ದೃಶ್ಯಗಳನ್ನು ನೀವು ನೋಡ್ತಿದ್ದೀರಿ. ರಾಜ್ಕುಮಾರ್ ರಸ್ತೆಯಲ್ಲಿರುವ ಈ ಕಟ್ಟಡದಲ್ಲಿ MyEV ಅಂತೇಳಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ಶೋರೂಮ್ ಇದು. ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಅಥವಾ ಬ್ಯಾಟ್ರಿಯಲ್ಲಿ ಯಾವುದೋ ಲೋಪದೋಷ ಉಂಟಾಗಿ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ನೋಡ್ತಿದ್ದಂತೆ ಬೆಂಕಿ ಇಡೀ ಶೋರೂಮ್ನಲ್ಲಿ ಧಗಧಗಿಸಿದೆ. ಈ ಸಂದರ್ಭದಲ್ಲಿ ರಿಸೆಪ್ಷನ್ ಆಗಿದ್ದಂತಹ ಪ್ರಿಯಾ, ಆಕೆ ಬೆಂಕಿ ಯಾವಾಗ ಹೊತ್ಕೊಳ್ತೋ ಆ ಸಂದರ್ಭದಲ್ಲಿ ಕ್ಯಾಶ್ ಕೌಂಟರ್ ಇದ್ದಂತಹ ಕ್ಯಾಶ್ ರೂಮ್ ಕಡೆ ಹೋಗಿ ಅಲ್ಲಿ ಒಂದು ರೀತಿ ಬದುಕಬಹುದು, ನಾನು ಅಲ್ಲಿ ಸೇಫ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಆಕೆ ಒಳ ಹೋಗಿದ್ಲು. ಆದರೆ ಇಡೀ ಕಟ್ಟಡಕ್ಕೆ ಸಂಪೂರ್ಣವಾಗಿ ಬೆಂಕಿ ಆವರಿಸಿದಂತಹ ಹಿನ್ನೆಲೆಯಲ್ಲಿ ಆಕೆ ಬೆಂಕಿಯ ಕಿನ್ನಾಲಿಕೆಗೆ ಮತ್ತು ಆ ಹೊಗೆಯಿಂದ ಆಕೆ ಸಾವನ್ನಪ್ಪಿದ್ದಾಳೆ. ಅದಲ್ಲದೆ ಘಟನೆಯಲ್ಲಿ ಇನ್ನು 3 ಕೂಡ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ಕಟ್ಟಡವನ್ನು ನೋಡಬಹುದು, ಕೆಳಭಾಗದಲ್ಲಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಶೋರೂಮ್ ಇತ್ತು, ಮೇಲ್ಭಾಗದಲ್ಲಿ ಒಂದು ಮನೆ ಮತ್ತು ಅದರ ಮೇಲ್ಭಾಗದಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ಒಂದು ಮನೆ ಇದೆ. ಈ ಮನೆಗಳಿಗೂ ಕೂಡ ಸಂಪೂರ್ಣವಾಗಿ ಹಾನಿಯಾಗಿದೆ. ಇಡೀ ಸಂಪೂರ್ಣವಾಗಿ ಕಟ್ಟಡ ಇದೀಗ ಬೆಂಕಿಯಿಂದ ಹಾನಿಗೆ ಒಳಗಾಗಿದೆ. ಪ್ರಿಯಾ ಹೊರಗೆ ಓಡಬಾರದೆ ಒಳಗೆ ಹೋಗಿದ್ಲು, ಹೀಗಾಗಿ ಆಕೆ ಸಾವನ್ನಪ್ಪಿದ್ದಾಳೆ. ಇವತ್ತು ಆಕೆಯ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ ಬಳಿಕ ಪೊಲೀಸರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಪ್ರಕರಣ ಸಂಬಂಧ ರಾಜಾಜಿನಗರ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಘಟನೆ ಸಂಬಂಧ ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್ 106 ನಿರ್ಲಕ್ಷ್ಯದಡಿ ಸಾವು ಪ್ರಕರಣ ದಾಖಲಾಗಿದ್ದು, MyEV ಶೋರೂಮ್ ಮಾಲೀಕ ಪುನೀತ್ ನಾಪತ್ತೆಯಾಗಿದ್ದು ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾರದ್ದೋ ತಪ್ಪಿಗೆ ಅಮಾಯಕ ಹೆಣ್ಣುಮಗಳು ಪ್ರಿಯಾಳ ಸಾವು
ನಿಜಕ್ಕೂ ದುರಂತವೇ ಸರಿ. ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ. ಪ್ರಿಯಾ ಸಾವಿಗ್ ಯಾರು ಹೊಣೆ ಅಂತ ಹೇಳಿ? ಈ ಬೈಕ್ ಕಂಪನಿಯ ಮ್ಯಾನೇಜರ್ ಆಗಿರಬಹುದು, ಜೊತೆಗೆ ಮಾಲೀಕರಾಗಿರಬಹುದು, ಅರೆಸ್ಟ್ ಆದರೂ ಜಾಮೀನಿನ ಮೇಲೆ ಹೊರಬಂದರು. ಬಟ್ ಇದೊಬ್ಬ ಮಗಳನ್ನು ಕಳೆದುಕೊಂಡಂತಹ ಕುಟುಂಬ ಈಗ ಅನಾಥವಾಗಿದೆ. ಬಾಳಿ ಬದುಕಬೇಕಾದಂತಹ, ನೂರಾರು ಕನಸು ಕಂಡಂತಹ ಪ್ರಿಯಾ ಸಜೀವ ದಹನವಾಗಿರೋದು ನಿಜಕ್ಕೂ ಕೂಡ ದುರಂತ ಮತ್ತು ಶೋಚನೀಯ. ಮುಂದಿನ ದಿನಗಳಲ್ಲಿ ಈ ರೀತಿ ಒಂದಿಷ್ಟು ಎಲೆಕ್ಟ್ರಿಕ್ ಶೋರೂಮ್ಗಳಾಗಿರಬಹುದು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಅಗ್ನಿ ದುರಂತವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಲ್ಲಾಗಿರುವಂತಹ ಲೋಪದ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕಾದಂತಹ ಅವಶ್ಯಕತೆ ಕೂಡ ಇರುವಂತಹದ್ದು.